rubeis, rubeis, rubeis. ಅದಕ್ಕೆ ಅದಕ್ಕೆ ನಾ ಇವ್ರಿಗೂ ಕೇಳಿದ್ದೀನಿ, ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್, ಯಾಕಂದರೆ ನಬಾರ್ಡ್ನಿಂದ ನಮಗೆ ಈ ಸಾರಿ ಸಾಲ ಕೊಡ್ತಕ್ಕಂಥದ್ದು ಭಾಳ ಕಡಿಮೆ ಮಾಡಿಕೊಂಡಿದ್ದರು. ಹೋದ ವರ್ಷ 5600 crore ಕೊಟ್ಟಿದ್ದರು, ಈ ವರ್ಷ 2340 crore ಅಂದರೆ 58% ಕಡಿಮೆ ಆಗ್ತದೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ, ಈಗ ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಅವರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಅದು ಒಂದು ಮಾಡ್ತಾ ಇದ್ದೀನಿ ಇಲ್ಲ, ಇವತ್ತು ನಾನು ನಾಳೆ ಸಾಯಂಕಾಲ ಬರಬೇಕು ವಾಪಸ್, ಟೈಮ್ ಸಿಕ್ಕಿದ್ರೆ ಭೇಟಿ ಮಾಡಿಪ್ಪ. ದೇರ್ ಇಸ್ ಎ ಸ್ಟ್ಯಾಂಡಿಂಗ್ ಆರ್ಡರ್, ಅವರು ಸರೆಂಡರ್ ಆದರೆ ಅವ್ರಿಗೆಲ್ಲ, ಅವ್ರು ಸರೆಂಡರ್ ಆಗಲಿ. ಕೇರಳ ಸರ್ಕಾರ ಅವ್ರಿಗೆ 25 lakh ರಿವಾರ್ಡ್, ನಮ್ಮ ಸರ್ಕಾರ 5 lakh ರಿವಾರ್ಡ್ ಆಯ್ತು. ಅವರು ಸುಮಾರು ಕೇಸ್ಗಳಲ್ಲಿ ಇದ್ದರು ಅವರು, ಸೊ ಹಂಗಾಗಿ ಅವ್ರಿಗೆ ಎನ್ಕೌಂಟ್ರ್ ಮಾಡಿದ್ದಾರೆ ಅಷ್ಟೇ. ಸಿ, ನೀವು ಅಪ್ರಿಷಿಯೇಟ್ ಮಾಡಬೇಕಲ್ವ, ನಕ್ಸಲೈಟ್ಸ್ ಈಗ ನಕ್ಸಲಿಸಮ್ ಇರಬೇಕೋ ಹೋಗ್ಬೇಕೋ ಹೇಳಿದ್ರು.